ಅಂಗನವಾಡಿಯಲ್ಲಿ ಧೂಮ್. ನಮಸ್ತೆ. ನಾವು ವಾರದಲ್ಲಿ 3 ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ, ಬುಧವಾರ, ಶುಕ್ರವಾರ 45 ನಿಮಿಷಗಳ ಚಟುವಟಿಕೆಗಳು. ಅದರಲ್ಲಿ ಹಾಜರಾತಿ, ಪುನರಾವರ್ತನೆ, ಶಿಶುಗೀತೆ ಅಥವಾ ಕತೆ, ಅಂಕಿ ಅಥವಾ ಅಕ್ಷರ ವಾಚನ, ಮನೆ ಕೆಲಸ. ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ 3 ದಿನ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ. ಬನ್ನಿ, ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ. ಹಾಜರಾತಿ. ಮಗುವಿನ ಹೆಸರು ಕರೆದಾಗ ಮಗು ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳಬೇಕು. ಮ್ಯೂಸಿಕಲ್ ತಟ್ಟೆ. ತಟ್ಟೆಯ ಮೇಲೆ ಹೊಡೆದಾಗ ಮಕ್ಕಳು ಚಪ್ಪಾಳೆ ಹೊಡೆಯಬೇಕು. ಅಂದರೆ ತಟ್ಟೆಯ ಮೇಲೆ ಜೋರಾಗಿ ಹೊಡೆದಾಗ ಮಕ್ಕಳು ಜೋರಾಗಿ ಚಪ್ಪಾಳೆ ಹೊಡೆಯಬೇಕು. ತಟ್ಟೆಯ ಮೇಲೆ ನಿಧಾನವಾಗಿ ಹೊಡೆದಾಗ ಮಕ್ಕಳು ನಿಧಾನವಾಗಿ ಚಪ್ಪಾಳೆ ಹೊಡೆಯಬೇಕು. ಈ ದಿನ ನಾವು ಮಕ್ಕಳೊಂದಿಗೆ ಯಾವ ಚಟುವಟಿಕೆಗಳನ್ನು ಮಾಡುತ್ತಿದ್ದೇವೆ ಎಂದು ಮಾತನಾಡಬೇಕು. ನಂತರ ರಟ್ಟಿನ ಎರಡು ಮೊಬೈಲ್ಗಳೊಂದಿಗೆ ಎರಡು ಮಕ್ಕಳನ್ನು ಕರೆದು ಪರಸ್ಪರ ಪರಿಚಯ ಮಾಡಿಕೊಳ್ಳಲು ಹೇಳಿಕೊಡಬೇಕು. ಮಗು ತನ್ನ ಹೆಸರು, ತನ್ನ ಗ್ರಾಮದ ಹೆಸರನ್ನು ಹೇಳಬೇಕು. ಒಂದು ವೇಳೆ ಮಗುವಿಗೆ ಕಷ್ಟವಾಗುತ್ತಿದ್ದರೆ ನಾವು ಮಗುವಿಗೆ ಸಹಾಯ ಮಾಡಬೇಕು. ಒಂದು ಶಿಶುಗೀತೆಯನ್ನು ಹೇಳಿಕೊಡಬೇಕು. ಹಣ ಹಣ ಹಣ, ಜೇಬು ತುಂಬ ಹಣ. ನಂತರ ಮಗು ತಲೆಯ ಮೇಲೆ ಪುಸ್ತಕವನ್ನು ಇಟ್ಟು ನೇರ ಸಾಲಿನಲ್ಲಿ ನಡೆಯಬೇಕು. ಸಂಖ್ಯಾ ಚಾರ್ಟಿನ ಸಹಾಯದಿಂದ ನಾವು 1 ರಿಂದ 10 ಸಂಖ್ಯೆಗಳನ್ನು ಹೇಳಿಕೊಡಬೇಕು. ನಂತರ ಮನೆ ಕೆಲಸ. ಮಕ್ಕಳು ತಮ್ಮ ನೋಟ್ ಪುಸ್ತಕದಲ್ಲಿ ಬಲೂನ್ ಚಿತ್ರ ಬರೆದು ತಮಗೆ ಇಷ್ಟವಾದ ಬಣ್ಣವನ್ನು ಅದರಲ್ಲಿ ತುಂಬಲು ಹೇಳಬೇಕು. ಬುಧವಾರ ಮಾಡುವ ಚಟುವಟಿಕೆಗಳು. ಹಾಜರಾತಿ. ಸರತಿಯಂತೆ ಮಕ್ಕಳು ಎದ್ದು ನಿಂತು ಎಸ್ ಟೀಚರ್ ಎಂದು ಹೇಳಬೇಕು. ಮ್ಯೂಸಿಕಲ್ ಜಂಪ್. ತಟ್ಟೆಯ ಮೇಲೆ ಸ್ಪೂನ್ನಿಂದ ಹೊಡೆದಾಗ ಮಕ್ಕಳು ಜಂಪ್ ಮಾಡಬೇಕು. ಅಂದರೆ ಜೋರಾಗಿ ಹೊಡೆದಾಗ ಮಕ್ಕಳು ವೇಗವಾಗಿ ಜಂಪ್ ಮಾಡಬೇಕು. ನಿಧಾನವಾಗಿ ಹೊಡೆದಾಗ ಮಕ್ಕಳು ನಿಧಾನವಾಗಿ ಜಂಪ್ ಮಾಡಬೇಕು. ನಾವು ಸೋಮವಾರ ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಇದರ ಬಗ್ಗೆ ಮಾತನಾಡಬೇಕು. ನಂತರ ನಾವು ಚಿಟುಕಿ ಮತ್ತು ಚಪ್ಪಾಳೆ ಹೊಡೆದು ಹೇಳು ಹೇಳು ನಿನ್ನ ಸ್ನೇಹಿತರ ಹೆಸರು ಹೇಳು ಎಂದಾಗ ಮಗು ತನ್ನ ಸ್ನೇಹಿತರ ಹೆಸರನ್ನು ಹೇಳಬೇಕು. ನಂತರ ನಾವು ಬಾಯಾರಿದ ಕಾಗೆ ಕಥೆಯನ್ನು ಮಕ್ಕಳಿಗೆ ಹೇಳಬೇಕು. ನಂತರ ಹಳೆಯ ಪತ್ರಿಕೆಗಳನ್ನು ಬಳಸಿಕೊಂಡು ರೆಕ್ಕೆಗಳನ್ನು ಮಾಡುವುದನ್ನು ಹೇಳಿಕೊಡಬೇಕು. ಸಂಖ್ಯಾ ಚಾರ್ಟಿನ ಸಹಾಯದಿಂದ ನಾವು ಮಕ್ಕಳಿಗೆ 1 ರಿಂದ 10 ಸಂಖ್ಯಾ ವಾಚನವನ್ನು ಮಾಡಿಸಬೇಕು. ಮನೆ ಕೆಲಸ. ಸೋಮವಾರ ನಾವು ಕೊಟ್ಟಿರುವಂಥ ಮನೆ ಕೆಲಸವನ್ನು ಮಕ್ಕಳು ಮಾಡಿದ್ದಾರೆಯೇ ಎಂದು ಪರಿಶೀಲಿಸಬೇಕು. ಶುಕ್ರವಾರ ಮಾಡುವ ಚಟುವಟಿಕೆಗಳು. ಹಾಜರಾತಿ. ಸರತಿಯಂತೆ ಮಕ್ಕಳು ಎದ್ದು ನಿಂತು ಪ್ರೆಸೆಂಟ್ ಟೀಚರ್ ಎಂದು ಹೇಳಬೇಕು. ನಂತರ ಮಳೆಯ ಚಪ್ಪಾಳೆ. ನಾವು ಬುಧವಾರ ಯಾವ ಚಟುವಟಿಕೆಯನ್ನು ಮಾಡಿದ್ದೇವೆ ಅದರ ಬಗ್ಗೆ ಮಾತನಾಡಬೇಕು. ಮನೆಯಲ್ಲಿ ಲಭ್ಯವಿರುವ ವಸ್ತುಗಳನ್ನು ಬಳಸಿಕೊಂಡು ಜೋಡಿಸುವುದು. ಉದಾಹರಣೆಗೆ ಪ್ಯಾಂಟ್ಗೆ ಶರ್ಟ್. ಹಾಡು ಬಸ್ ಬಂತು ಬಸ್ ಶಿಶುಗೀತೆಯನ್ನು ಹೇಳಿಕೊಡಬೇಕು. ಮನೆಯಲ್ಲಿ ಇರುವ ಹಳೆ ದಿನಪತ್ರಿಕೆಗಳನ್ನು ಬಳಸಿಕೊಂಡು ಅದರಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಲು ಹೇಳುವುದು. ಅಕ್ಷರ ಚಾರ್ಟ್ ಸಹಾಯದಿಂದ ಅಕ್ಷರಗಳನ್ನು ಹೇಳಿಕೊಡುವುದು. ಮಕ್ಕಳು ನೋಟ್ ಪುಸ್ತಕದಲ್ಲಿ ಚುಕ್ಕಿಗಳನ್ನು ಜೋಡಿಸಿ ಮೀನಿನ ಚಿತ್ರ ಬಿಡಿಸಲು ಮನೆ ಕೆಲಸ ಹೇಳುವುದು. ಮಕ್ಕಳೊಂದಿಗೆ ನಿಮ್ಮ ಚಟುವಟಿಕೆಗಳ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.